ನಮ್ಮ ಸಲಹಾ ಸಂಪಾದಕರು ರವೀಂದ್ರ ರೇಷ್ಮೆ ಅವರು ಜಾಯಿನ್ ಆಗಿದ್ದಾರೆ ಅವರನ್ನು ಮಾತನಾಡಿಸಕ್ಕಿಂತ ಮುಂಚೆ ನಾನು ಐ ವಿಲ್ ಗೋ ಟು ಸಿದ್ಧರಾಜು ಸರ್ ನಾನು ಒಂದಿಷ್ಟು ವಿಷಯಗಳನ್ನು ಈಗಾಗಲೇ ಕಳೆದ 10 ನಿಮಿಷಗಳ ಅವಧಿಯಲ್ಲಿ ಮಾತನಾಡಿದೆ ಸೊ ಐ ಆಮ್ ಶೂರ್ ನೀವು ಅದನ್ನು ಕೇಳಿಸ್ಕೊಂಡಿದ್ದೀರಿ ಅಂತ ಅದರೊಟ್ಟಿಗೆ ನಿಮ್ಮ ವಿಶ್ಲೇಷಣೆ ದಯವಿಟ್ಟು ಪ್ಲೀಸ್ ಆನ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಸರ್ ಇವತ್ತು ಏನು ಯಡಿಯೂರಪ್ಪನವರು ನಿರ್ಧಾರ ಪ್ರಕಟಿಸಿದ್ದಾರೆ ಇದು ಯಾವುದು ಆಶ್ಚರ್ಯ ಪಡುವಂತ ಸಂಗತಿ ಇದು ಹೊಸತನೂ ಇಲ್ಲ ಇದೆಲ್ಲ ಪೂರ್ವ ನಿರ್ಧಾರವಾಗಿತ್ತು ಅಂತ ನನಗನ್ಸುತ್ತೆ ನೀವೇ ಹೇಳಿದ್ರಿ ಅವರು ಹುಟ್ಟಿದ್ದು ಫೆಬ್ರವರಿ 27, 1943 ಮುಂದಿನ ವರ್ಷ ಚುನಾವಣೆ ನಡೆಯುವಷ್ಟರಲ್ಲಿ ಫೆಬ್ರವರಿಗೆ ಅವ್ರಿಗೆ 80 ದಾಟಿರುತ್ತೆ ಫೆಬ್ರವರಿ ಚುನಾವಣೆ ನಡೆಯೋದು ಏಪ್ರಿಲ್ ಮೇನಲ್ಲಿ 80 ದಾಟ್ಬಿಟ್ಟಿರ್ತಾರೆ ಬಿಜೆಪಿದಲ್ಲಿ ಈಗಾಗಲೇ ಒಂದು ನಿರ್ಧಾರ 75 ಆದ್ಮೇಲೆ ಯಾರಿಗೂ ಯಾವ ಸ್ಥಾನ ತಗೊಂಡಿರೋ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ರೆ ಯಾಕಂದ್ರೆ ನಾನು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಬೆಳೆಸಿ ಬಿಜೆಪಿ ಸರ್ಕಾರ ತರ್ತೀನಿ ಅನ್ನೋ ಒಂದು ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಆಶ್ವಾಸನೆ ಮೇಲೆ ಅವ್ರಿಗೆ 2 ವರ್ಷ ಕೊಟ್ಟಿದ್ರು ಇದು ಫೋರ್ಸ್ಡ್ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಬಿಜೆಪಿನವರು ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ರಥಯಾತ್ರೆ ಸಂಚರಿಸಿ ದೆಹಲಿಯಲ್ಲಿ ಅಧಿಕಾರ ತಂದಂತ ಅಡ್ವಾನಿ ಮತ್ತೆ ಮುರಳಿ ಮನೋಹರ್ ಜೋಶಿ ಯಶವಂತ್ ಸಿನ್ಹಾ ಇವರನ್ನೇನೆ ಮೂಲೆ ಗುಂಪು ಮಾಡಿದ ಪಕ್ಷ 80 ವರ್ಷವರೆಗೆ ಯಾಕೆ ಟಿಕೆಟ್ ಕೊಡ್ತಾರೆ ಆಮೇಲೆ ಶಿಕಾರಿಪುರ ಇವ್ರದ್ದು ಸ್ವಂತ ಟರ್ಫ್ ಅದು ಇವರು ಒಂದ್ಸರಿ ಸೋತಿದ್ದಾರೆ ಬಿಟ್ರೆ ಮಿಕ್ಕಸರಿ 83ರಿಂದ ಗೆಲ್ತಾನೆ ಇದ್ದಾರೆ ಸತತವಾಗಿ ಅಲ್ಲಿ ಅವ್ರ ಮಗನಿಗೆ ಕೊಡದೆ ಇನ್ಯಾರಿಗಾರ ಟಿಕೆಟ್ ಕೊಟ್ಟು ಯಡಿಯೂರಪ್ಪನವ್ರು ಒಪ್ಕೊಂಡ್ಬಿಡ್ತಾರ ಹಾಗಾಗಿ ಒಂದು ಸ್ವಂತ ಕ್ಷೇತ್ರನ ತಮ್ಮ ಕುಟುಂಬದ ಕಂಟ್ರೋಲ್ ಅಲ್ಲೇ ಉಳಿಸ್ಕೋಬೇಕು ಅನ್ನೋದೊಂದು ಬಿಜೆಪಿ ಒಪ್ಪಲಿ ಬಿಡ್ಲಿ ಬಿಜೆಪಿ ಒಪ್ಪೇ ಒಪ್ತಾರೆ ಯಾಕಂದ್ರೆ ಇನ್ಯಾರಂತ ಸ್ಟ್ರಾಂಗ್ ಕ್ಯಾಂಡಿಡೇಟು ಅಲ್ಲಿ ಅವ್ರಿಗೆ ಹಾಗಾಗಿ ಅವರು ಅವ್ರ ಕ್ಷೇತ್ರವನ್ನ ಮಗನಿಗೆ ಸಹಜವಾಗಿ ಬಿಟ್ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಇಬ್ಬರೇ ಗಂಡು ಮಕ್ಕಳು ಒಬ್ಬರಾಗ್ಲೇ ಎಂಪಿ ಆಗಿದ್ದಾರೆ ನಾವಾಗ್ಲೇ ಉಲ್ಲೇಖ ಮಾಡಿದ್ರಿ ಇನ್ನೊಬ್ಬ ಮಗನಿಗೆ ಒಂದು ಪೊಲಿಟಿಕಲ್ ಆಗಿ ಒಂದು ಆಶ್ರಯ ಕೊಡಬೇಕು ಅದನ್ನ ತಮ್ಮ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ ಇನ್ನೇನಾದ್ರೂ ಅಳಿಯಂದ್ರೂ ತರಂಗ ಇದ್ದಿದ್ರೆ ಬೇರೆ ಎಲ್ಲರೂ ಕ್ಷೇತ್ರ ಹುಡುಕ್ತಿದ್ರೆ ಅಂತ ನಮಗೆ ಗೊತ್ತಿಲ್ಲ ಸರ್ ಅದು ಹಂಗಾಗಿ ಇವರು ಇದು ಯಾವುದೂ ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿ ಇಲ್ಲ ಏನಿಲ್ಲ ಈಗ ಅಡ್ವಾನಿ ಅವ್ರ ಸ್ಥಿತಿ ಹೇಗಿದೆ ಸರ್ ಅವ್ರ ಮಾರ್ಗದರ್ಶನರು ಅಂತ ಹೇಳಿದ್ದಾರೆ ಬಿಜೆಪಿನವರು ಯಾರು ಹೋಗಿ ಅವ್ರ ಮಾರ್ಗದರ್ಶನ ಕೇಳ್ತಿದ್ದಾರೆ ಸರ್ ಅವ್ರು ಎಲ್ಲಿದ್ದಾರೆ ಅಂತ ಯಾರು ನೋಡಲ್ಲ ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಅಗತ್ಯ ಬಿಜೆಪಿಗೆ ತುಂಬಾ ಇರುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇನೆ ಬೇಡ ಜಂಗಮದವರು ಆ ಪಂಚಮ ಶಾಲೆಯವರು ಈಗ ಬೇರೆ ಬೇರೆಯವರು ರಿಸರ್ವೇಷನ್ ವಿಚಾರದಲ್ಲಿ ಎಲ್ಲ ಸಿಡಿದು ನಿಂತ್ಕೊಂಡಿದ್ದಾರೆ ಎಸ್ ಟಿ ಸಮುದಾಯ ಒಂದು ಕಡೆ ಶ್ರೀರಾಮುಲು ಯಾವ ನಿರ್ಧಾರ ತಗೋತಾರೋ ಯಾರಿಗೂ ಗೊತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಇವರು ನೆಂಗಾರ ಅಡ್ಡಾಡಿಸಿ ಒಂದು ಗೆದ್ದರೆ ಮಗನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳೋದು ಮಂತ್ರಿ ಮಾಡ್ಕೊಳ್ಳೋದು ಏನೋ ಒಂದು ಸ್ಕೀಮ್ ಇರ್ತದೆ ಅದರ ಆಧಾರದ ಈಗಾಗಲೇ ಹೈಕಮಾಂಡ್ದಲ್ಲಿ ಚರ್ಚೆನೂ ಮಾಡಿರ್ತಾರೆ ಅವ್ರನ್ನ ಒಪ್ಪಿಸೂ ಇರ್ತಾರೆ ಆ ಕಾರಣಕ್ಕೆ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿನಲ್ಲಿ ಇವರು ಹೇಗೆ ಸ್ವಲ್ಪ ಪಕ್ಷ ನಿರ್ಧಾರ ಮಾಡಿ ಪ್ರಕಟ ಮಾಡ್ಬೇಕು ಕ್ಯಾಂಡಿಡೇಟ್ನ ಯಡಿಯೂರಪ್ಪ ಏನು ಕ್ಯಾಂಡಿಡೇಟ್ ಪ್ರಕಟ ಮಾಡ್ತಾರೆ ಇವ್ರೇನು ಪಾರ್ಲಿಮೆಂಟ್ರಿ ಬೋರ್ಡ್ ಚೀಫಾ ಈಗ ಕ್ಯಾಂಡಿಡೇಟ್ ಸೆಲೆಕ್ಷನ್ ನಡೀತಿದ್ಯಾ ಅಂದ್ರೆ ಇದೆಲ್ಲ ಪ್ರೀ ನಿರ್ಧಾರವಾಗಿತ್ತು ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ರು ಆ ನಿರ್ಧಾರದಂತೆ ಎಲ್ಲ ನಡೀತಾ ಇದೆ ಅವ್ರ್ಯಾಕೆ ಅವ್ರ ಕುಟುಂಬದ ಒಂದು ಸೀಟನ್ನ ಯಾರಿಗೋ ಬಿಟ್ಕೊಡ್ಬೇಕು ಬಿಟ್ಕೊಡಲ್ಲ ಹಾಗಾಗಿ ಇದ್ರಲ್ಲೇನು ನನಗೇನು ವಸ್ತೇನೋ ಅಂತ ಒಂದು ದೊಡ್ಡ ಮಟ್ಟದ ಒಂದು ಡೆವಲಪ್ಮೆಂಟ್ ಆಗ್ಬಿಡ್ತಾ ಇದೆ ಅಂತಂದಲ್ಲ ವಿಜೇಂದ್ರ ಅವ್ರಿಗೆ ಕೆಪಾಸಿಟಿ ಇದೆ ಆರ್ಗನೈಸೇಷನ್ ಅವ್ರ ಹಿಂದೆ ಎಲ್ಲೆಲ್ಲಿ ಉಸ್ತುವಾರಿ ಆಗಿದ್ರು ಎಲ್ಲ ಸಕ್ಸಸ್ ಆಗಿದ್ದ ಕಾರಣ ಅವ್ರ ಅಪ್ಪ ಸಿ ಎಂ ಆಗಿದ್ರು ಅವ್ರಿಗೆ ರಿಸೋರ್ಸಸ್ ದಂಡ ದಂಡಿಯಾಗಿ ಬರ್ತಾ ಇತ್ತು ಮುಂದಿನ ಚುನಾವಣೆಯಲ್ಲಿ ಇವರು ರಿಸೋರ್ಸಸ್ ಬರ್ಬೇಕಲ್ಲ ಸರ್ ಇವ್ರಿಗೆ ಯಾರು ಕೊಡ್ತಾರೆ ಇವ್ರು ಗೆಟ್ಕೋಬೇಕು ಅದಕ್ಕೆ ಮಾಡ್ಕೋತಾರೆ ಹಾಗಾಗಿ ಎಲ್ಲಾ ಕಡೆನೂ ಅಡ್ಡಾಡಿ ಇವರು ತಮ್ಮ ಚಾಪನ್ನ ಮೂಡಿಸ್ಬಿಡ್ತಾರೆ ಅನ್ನೋದನ್ನ ನಂಬಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಆದರೆ ಯಡಿಯೂರಪ್ಪನವರನ್ನ ಬಹಳ ವಿಶೇಷವಾಗಿ ಚುನಾವಣೆಗೆ ಬಳಸಿಕೊಳ್ಳುವ ಪ್ಲಾನ್ ಅಂತೂ ಬಿಜೆಪಿಗೆ ಇದ್ದಂಗೆ ಕಾಣಿಸ್ತಾ ಇದೆ ಮುಖ್ಯವಾಗಿ ನೋಡಿ 5000ಕ್ಕಿಂತ ಹೆಚ್ಚು ಮಠಮಾನ್ಯಗಳಿದ್ದಾವೆ ಲಿಂಗಾಯತ ಮಠಮಾನ್ಯಗಳು ಆ ಎಲ್ಲ ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವ್ರನ್ನ ಜಾಸ್ತಿ ನಂಬ್ತಾರೆ ಹೊರತು ಬೊಮ್ಮಯ್ಯವರನ್ನ ಬಹಳ ಕಡಿಮೆ ನಂಬ್ತಾರೆ ಮತ್ತು ಅದು ಒಂದು ಬಹಳ ದೊಡ್ಡ ವೋಟ್ ಬ್ಯಾಂಕ್ ಕೂಡ ಹೌದು ಬಿಜೆಪಿಗೆ ನಂಬರ್ 1 ಎರಡನೇದು ಉತ್ತರ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದರೆ ದೊಡ್ಡ ಮಟ್ಟದಲ್ಲೇ ಇದೆ ಕರ್ನಾಟಕದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲೇ ಇದೆ ನೀವು ಏನೇ ವೈರುಧ್ಯಗಳಿದ್ದರೂ ಕೂಡ ಒಂದು ರೀತಿ ಅನ್ಡಿಸ್ಪ್ಯೂಟೆಡ್ ಮಾಸ್ ಲೀಡರ್ ಥರ ಯಡಿಯೂರಪ್ಪನವರು ಈಗಲೂ ಇದ್ದಾರೆ ಅವ್ರನ್ನ ಪೂರ್ತಿ ಹಿಂದೆ ಸರಿಸೋಕ್ಕೂ ಆಗೋದಿಲ್ಲ ಸೊ ಅವ್ರನ್ನ ಮುಂದೆ ಇಟ್ಟುಕೊಂಡು ಚುನಾವಣೆ ಫೇಸ್ ಮಾಡ್ತಾರಾ ಹೇಗೆ ನಿಮ್ಮ ಪ್ರಕಾರ ಸರ್ ಅವರನ್ನ ಬಿಟ್ಟರೆ ಬಿಜೆಪಿನೇ ಇಲ್ಲ ಅಂತಂದ್ರೂ ಏನು ತಪ್ಪಾಗಲ್ಲ ನಮ್ಮ ವಿಶೇಷ ನಿಖರ ಕರೆಕ್ಟ್ ಕರೆಕ್ಟ್ ಆಗಿದೆ ಸರ್ ಈಗ ಅವರು ಲಿಂಗಾಯತ ಸಮುದಾಯ
ಎಲ್ಲರೂ ಯಡಿಯೂರಪ್ಪನವರು ಹಿಂದೆನೇ ಆ ರ್ಯಾಲಿ ಆಗ್ತಾ ಇರೋ ಕಾರಣಕ್ಕೆ ಅವರನ್ನೇ ಪರಮೋಚ್ಚ ನಾಯಕ ಅಂತ ಹೇಳಿ ಆ ಕಾರಣಕ್ಕೇನೆ ಬಿಜೆಪಿ ಒಂದು 100 ಸೀಟ್ ದಾಟೋಕ್ಕೆ ಅನುಕೂಲ ಆಯಿತು. ಮತ್ತೆ ಅವರು ಅಧಿಕಾರ ಮಾಡೋಕ್ಕೂ ಯಡಿಯೂರಪ್ಪನವರೇ ಕಾರಣ. ಆಪರೇಷನ್ ಕಮಲ ಮಾಡಿದ್ರು, ಆಪರೇಷನ್ ಮಲ್ಲಿಗೆ ಮಾಡಿದ್ರು, ಅದು ಎರಡನೇ ಪ್ರಶ್ನೆ. ಬಟ್ ಎರಡು ಸರಿ ಹೇಗೋ ಅವರು ಚೀಫ್ ಅಧಿಕಾರಕ್ಕೆ ತಂದ್ರು, ಎರಡು ಸರಿ ಆಳಿದ್ರು ಅವರು. ಆದರೆ ಅದರಲ್ಲಿ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಅವರ ಒಂದು ವರ್ಚಸ್ಸು ಉಳಿದಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಯಡಿಯೂರಪ್ಪನವರ ಅನಿವಾರ್ಯತೆ ಬಹಳ ಇರುತ್ತೆ. ಅವರೇನಾದ್ರು ಬಿಟ್ಟು ಹೋದ್ರೆ ಆ ಪಕ್ಷಕ್ಕೇನಂತ ಭವಿಷ್ಯ ಇರೋ ಕಾಣೋದೇ ಇಲ್ಲ. ಆಗ ನೀವೇನು ಹೇಳಿದ್ರೆ ಅದು ಕರೆಕ್ಟ್ ಸರ್, ಸಮಂಜಸ್ತಾ ಹೋಗ್ತೀನಿ ನಾನು. ಓಕೆ ಸರ್, ಅಲ್ ಗೆಟ್ ಬ್ಯಾಕ್ ಟು ಯು ಸರ್. ಪ್ಲೀಸ್ ದಯವಿಟ್ಟು ಲೈನ್ನಲ್ಲೇ ಇರಿ. ನಾನು ರೇಷ್ಮೆ ಅವ್ರಿಗೆ ಹೋಗ್ತೀನಿ. ರೇಷ್ಮೆ ಅವರ ಅನಾಲಿಸಿಸ್ ಏನು ಇದ್ರ ಬಗ್ಗೆ? ಎರಡು ವಿದ್ಯಮಾನಗಳು ಚುನಾವಣಾ ರಾಜಕಾರಣದಿಂದ ತಮ್ಮ ಅಧಿಕೃತ ನಿವೃತ್ತಿಯನ್ನು ಘೋಷಣೆ ಮಾಡಿರೋದು, ಇದು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಮಹತ್ವದ ಯುಗಾಂತ್ಯ, ಒಂದು ಮಹತ್ವದ ಕಾಲಘಟ್ಟ ಇದು. ಇದೊಂದು ಸಂಕ್ರಮಣ ಕಾಲ ಮತ್ತು ಮನ್ಮಂಥರದ ಕಾಲ. ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಯಾವುದೇ ರಾಜ್ಯದಲ್ಲಿ ನೋಡಿ ಯಡಿಯೂರಪ್ಪನವರಷ್ಟು ತಾಳಿಕೆ ಬಾಳಿಕೆ ಪಡೆದುಕೊಂಡ ಮತ್ತೊಬ್ಬ ನಾಯಕ ಇಲ್ಲ. ಯಡಿಯೂರಪ್ಪನವರು 1980ರ ದಶಕ 90ರ ದಶಕ ಅದಾದಮೇಲೆ 2000ರಿಂದ 2010 2010ರಿಂದ 2022ರವರೆಗೂ ಕೂಡ 40 ವರ್ಷಗಳ ಕಾಲ ಸತತವಾಗಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವ ಬದಲಾಗಿರ್ಬೋದು, ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅನ್ನೋ ರಾಷ್ಟ್ರೀಯ ನಾಯಕತ್ವದ ಯಜಮಾನಿಕೆ ಮಾತ್ರ ಬದಲಾಗಲೇ ಇಲ್ಲ. ಇಲ್ಲಿ ಬಿ ಜೆ ಪಿ ಪಕ್ಷ ಯಡಿಯೂರಪ್ಪನವ್ರನ್ನ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕಿಂತ ಯಡಿಯೂರಪ್ಪನವ್ರು ಇನ್ನು ಮುಂದೆ ಬಿ ಜೆ ಪಿನ ಹೇಗೆ ಬಳಸ್ಕೊಳ್ತಾ ಹೋಗ್ತಾರೆ ಅದು ಭಾಳ ಪ್ರಸ್ತುತ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ಗೊತ್ತು. ಆರ್ ಎಸ್ ಎಸ್ನ ಮಾರ್ಗದರ್ಶಕರು ಯಾರಿದ್ದಾರೆ ಅವ್ರಿಗೂ ಕೂಡ ಗೊತ್ತು ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಅನಿವಾರ್ಯ ರಾಜಕೀಯವಾಗೂ ಮತ್ತು ಆ ಪಕ್ಷದ ಅಸ್ತಿತ್ವದ ದೃಷ್ಟಿಯಿಂದ ಕೂಡ ಅವ್ರು ಎಷ್ಟರ ಮಟ್ಟಿಗೆ ಅನಿವಾರ್ಯ ಅಂತ. ಅದು ಕೇವಲ ಲಿಂಗಾಯತ್ ಸಮುದಾಯದ ಬೆಂಬಲವನ್ನು ಮಾತ್ರ ನೆಚ್ಚಿಕೊಂಡಿರೋದು ಅಷ್ಟೇ ಅಲ್ಲ. ನೋಡಿ, ಮುನ್ಸಿಪಾಲ್ಟಿ ಮಟ್ಟದ ಪಕ್ಷ ಆಗಿತ್ತು ಬಿ ಜೆ ಪಿ ಅಂತಂದರೆ ಮೊದಲಿನ ಜನಸಂಘ, ಜನಸಂಘ ಥರ ಬಿ ಜೆ ಪಿ. ಬ್ರಾಹ್ಮಣರು, ವೈಶ್ಯರು ಮತ್ತು ಲಿಂಗಾಯತರು ಸ್ವಲ್ಪ ಮಟ್ಟಿಗೆ, ಅದು ನಗರವಾಸಿಗಳು ಮಾತ್ರ ಬೆಂಬಲಿಸೋ ಪಕ್ಷವಾಗಿತ್ತು. ಅಂಥದ್ದನ್ನು ರಾಜ್ಯದ ಮೂಲೆ ಮೂಲೆಗೆ ತಲುಪಿಸಿದ್ದು ಯಡಿಯೂರಪ್ಪನವರ ಶ್ರೇಯಸ್ಸು, ಅವರ ಹೆಗ್ಗಳಿಕೆ ಅದು. ಅದು ಗ್ರಾಮೀಣ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿಯನ್ನು ಮೂಲೆ ಮೂಲೆಗೆ ತಲುಪಿಸಿದರು. ಸೊ ಸ್ವತಃ ತನ್ನ ಬೇರು ಮಟ್ಟದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿ ಗೆಲ್ಲಿಸಿ ಸೋಲಿಸಿ ತಾನೂ ಕೂಡ ಅದರ ಸೋಲು ಗೆಲುವಿನ ಭಾಗವಾಗಿ ಬೆಳೆದು ಬಂದ್ರಲ್ಲ ಯಡಿಯೂರಪ್ಪ. ಹಾಗಾಗಿ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತರಾದ ಮಟ್ಟಕ್ಕೆ ಅವರೇನು ಅಪ್ರಸ್ತುತರಾಗಲ್ಲ. ಇದು ದೇವೇಗೌಡರಿಗೂ ಅನ್ವಯಿಸುತ್ತೆ. ಇವತ್ತು ಸಕ್ರಿಯರಾಗಿರೋ ಪೈಕಿ ಇದು ಯಡಿಯೂರಪ್ಪನವ್ರು ಹೋಲಿಸ್ಬಹುದಾಗಿದ್ದು ಮತ್ತೊಬ್ಬ ವ್ಯಕ್ತಿ ಅಂದರೆ ದೇವೇಗೌಡರು ಮಾತ್ರವೇ. ಅವರು ಪ್ರಧಾನಮಂತ್ರಿ ಪದವಿಯಿಂದ ಇಳಿದು 26 ವರ್ಷ ಆಗ್ತಾ ಬಂದರೂ ಕೂಡ ಇವತ್ತಿಗೂ ಅವರು ಪ್ರಸ್ತುತರಾಗಿದ್ದಾರೆ. ಅವ್ರ ಮಕ್ಕಳಿಬ್ಬರು ಮಂತ್ರಿ ಮುಖ್ಯಮಂತ್ರಿ ಆದರೂ ಕೂಡ ದೇವೇಗೌಡರ ನೆರಳಿನಿಂದ ಹೊರಗೆ ಬರೋದು ಭಾಳ ಕಷ್ಟ. ಎರಡನೇ ವಿದ್ಯಮಾನ, ಇದುವರೆಗೂ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಗೋಚರ ಶಕ್ತಿಯಾಗಿದ್ದ ಈ ವಿಜೇಂದ್ರ, ಬಿ ವೈ ವಿಜೇಂದ್ರ, ಅವ್ರ ತಂದೆ ಅಧಿಕಾರದಲ್ಲಿದ್ದಾಗಲೂ ಕೂಡ ಆ ಸಿಂಹಾರದ ಹಿಂದೆ ಇರೋ ಅಗೋಚರ ಶಕ್ತಿ ವಿಜೇಂದ್ರ ಅಂತ ಎಲ್ರಿಗೂ ಗೊತ್ತಿರ್ತಾ ಇತ್ತು. ಅವ್ರಿಗೆ ಒಂದು ದಾರಿ ಮುಕ್ತವಾಗಿದೆ. ಅವ್ರ ತಂದೆನೇ ಸ್ವಯಂ ಪ್ರೇರಿತವಾಗಿ ತಾವಿನ ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಶಿಕಾರಿಪುರ ಕ್ಷೇತ್ರವನ್ನು ವಿಜೇಂದ್ರನಿಗಾಗಿ ಬಿಟ್ಟುಕೊಡ್ತಾ ಇದ್ದಾರೆ ಅಂತ ಹೇಳಿದ್ರ ಮೂಲಕ ಕರ್ನಾಟಕದ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ತಲೆಮಾರಿನ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಎ ಜನರೇಷನಲ್ ಚೇಂಜ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಪಬ್ಲಿಕ್ ಅಫೇರ್ಸ್ ಆಫ್ ಭಾರತೀಯ ಜನತಾ ಪಾರ್ಟಿ ಇನ್ ಕರ್ನಾಟಕ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕರ್ನಾಟಕ ಜನಕ್ಕೆ ಕೇವಲ ಪಕ್ಷಗಳ ಬದಲಾವಣೆ, ವ್ಯಕ್ತಿಗಳ ಬದಲಾವಣೆ ಮಾತ್ರ ಸಾಲದು. ಅವರು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಒಂದು ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮದ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅಂಥ ಬದಲಾವಣೆಯ ಪ್ರತೀಕವಾಗಿ ವಿಜೇಂದ್ರ ಅವರು ಯಶಸ್ವಿ ಆದರೆ ಇವತ್ತು ಅವ್ರ ತಂದೆ ಅವ್ರಿಗಾಗಿ ಬಿಟ್ಟುಕೊಟ್ಟ ತ್ಯಾಗಕ್ಕೆ ಒಂದು ಅರ್ಥ ಬರುತ್ತೆ, ಸಾರ್ಥಕತೆ ಬರುತ್ತೆ. ಈ ಸಂದರ್ಭದಲ್ಲಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆಮೇಲೆ ಅವರೇನು ಅವ್ರ ತಂದೆ ಥರ ಬೇರ್ ಮಟ್ಟದಿಂದ ಹೆಣಗಾಡಬೇಕಾಗಿಲ್ಲ, ಒಂದು ತಯಾರಿ ವೇದಿಕೆಯನ್ನು ಸಿದ್ಧಪಡಿಸಿಕೊಟ್ಬಿಟ್ಟಿದ್ದಾರೆ. 40 ವರ್ಷಗಳ ನಿರಂತರ ಪರಿಶ್ರಮದಿಂದ ಒಂದು ರಾಜಕೀಯ ವೇದಿಕೆ ವಿಜೇಂದ್ರನಿಗೋಸ್ಕರ ಸಿದ್ಧ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಆದರೆ ಯಡಿಯೂರಪ್ಪನವರ ಈ ನಿರ್ಗಮನ ಏನಿದೆ, ಇದು ಸಾಂಕೇತಿಕ ನಿರ್ಗಮನ, ಬಿ ಜೆ ಪಿ ಪಕ್ಷದ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ ಈಗಲೇ ಊಹಿಸೋದು ಕೂಡ ಕಷ್ಟ. ಅಷ್ಟರ ಮಟ್ಟಿಗೆ ಅವರು ಅನಿವಾರ್ಯವಾಗಿಬಿಟ್ಟಿದ್ದಾರೆ. ಅವರು ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗಿಂತ ಕನಿಷ್ಠ 30 ವರ್ಷ ಸೀನಿಯರ್ ಯಡಿಯೂರಪ್ಪ. ಭಾರತೀಯ ಜನತಾ ಪಕ್ಷದ ಆಗುಹೋಗುಗಳಲ್ಲಿ ನಿರಂತರವಾಗಿ ಕರ್ನಾಟಕದ ಮಟ್ಟಿಗೆ ಅವರು ಅನಿವಾರ್ಯವಾಗಿ ಉಳ್ಕೊಂಡಿದ್ದರು. ಅಂದರೆ ದಕ್ಷಿಣ ಭಾರತದ ಏಕೈಕ ಭದ್ರಕೋಟೆಯನ್ನು ಕಟ್ಟಿದ್ದೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲಲ್ಲ ಅಂದ ಮಾತ್ರಕ್ಕೆ ಅವರ ಪ್ರಸ್ತುತಿಯನ್ನು ಅಳಿಸೋಗಲ್ಲ, ಪ್ರಸ್ತುತತೆಯನ್ನು ಅಳಿಸೋಗಲ್ಲ. ಸೊ ದೇವೇಗೌಡರ ಥರನೇ ಅವರು ಕೂಡ ಒಂದು ಅನಿವಾರ್ಯ ಆಸ್ತಿಯಾಗಿ ಈ ರಾಜಕೀಯ ಸಾರ್ವಜನಿಕ ಬದುಕನ್ನು ಉಳ್ಕೊಂಡು ಬಂದಿದ್ದಾರೆ. ವಿಜೇಂದ್ರ ಎಷ್ಟರ ಮಟ್ಟಿಗೆ ಅದರ ಲಾಭ ಪಡ್ಕೊಳ್ತಾರೆ, ಯಡಿಯೂರಪ್ಪ ಅನ್ನೋ ಟ್ರಂಪ್ ಕಾರ್ಡ್ನ
ಎಷ್ಟು ಮಟ್ಟಿಗೆ ತಮ್ಮ ವೈಯಕ್ತಿಕ ಮತ್ತು ತಮ್ಮ ಪಕ್ಷದ ಶ್ರೇಯೋಭಿವೃದ್ಧಿಗೆ ಬಳಸ್ಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಮುಂದಿನ ವರ್ಷದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಬೇಕಾಗಿದ್ರ ಫಲಿತಾಂಶವನ್ನು ಚಂದನ್. ಥ್ಯಾಂಕ್ ಯು ಸಿದ್ದರಾಜ್ ಅವರೇ ಮತ್ತು ಥ್ಯಾಂಕ್ ಯು ರೇಷ್ಮೆ ಅವರೇ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.